सन्मान्य मुख्यमंत्री और क्षेत्र के वर्ण के 50 कोटि रूपाय पीडब्ल्यूडी मूड़ व्याप्ति बिटो नगराभिवृद्धि प्राधिकार व्याप्ति अभिवृद्धि पड़ी यूजीडी इल्ला रस्ते इल्ला सेफ्टी टैंक इल्ला नीर इल्ला और क्षेत्र हल्लिगळिगे 30 कोटि मार कळसेया मूड़ा दुड्डु मूड़ा लेआउट गे बरतक्कंत हणन नगराभिवृद्धि प्राधिकार व्याप्तियल्लि खर्चु माड हणन हल्लिगळु कोडु अंत हेळि 30 कोटि कळसो आ श्रीरंगपट्टणक्के नम्म रमेश बंडी सिद्धेगौड नन्न गेळिय अवनिगे 14 कोटि अवनु केळिद अंत ई तर ನೀವೆಲ್ಲರೂ ಅವರೇ ಮುಖ್ಯಮಂತ್ರಿಯಾಗಿ ಮೂಡಾದಿಂದ ಅವರ ಕ್ಷೇತ್ರಕ್ಕೆ ಹಣ ಖರ್ಚು ಮಾಡಿ ಅಂದ್ರೆ ಎಂಎಲ್ಎಗಳಿಗೆ ಈ ಕ್ಷೇತ್ರಕ್ಕೆ ಮಾತ್ರ 50 ಕೋಟಿ ಇನ್ನು ಯಾವ ಕಾಂಗ್ರೆಸ್ ಎಂಎಲ್ಎಗಳಿಗೂ ಕೂಡ ಇಲ್ಲ ನೀವು ಮಾತ್ರ ಎಂಎಲ್ಎ ಆಗಬೇಕು ಅಂದ್ರೆ ಒಂದು ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಮೊನ್ನೆ ರಂಗನಾಥ್ ಇಂಟರ್ವ್ಯೂ ಮಾಡಿದಾಗ ಏನು ಹೇಳಿದ್ರು ನಾನು ಮುಂದೆ ಚುನಾವಣೆಗೆ ನಿಲ್ಲಲ್ಲ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲಲ್ಲ ಅದಕ್ಕೆ ರಂಗನಾಥ್ ಏನು ಹೇಳ್ತಾರೆ ಹಿಂದೇನು ಹೇಳಿದ್ರಿ ಎರಡು ಸಾರಿ ನಿಲ್ಲಲ್ಲ ಅಂತ ಈಗಲೂ ಯಾಕೆ ಹೇಳ್ತೀನಿ ಇಲ್ಲ ಇಲ್ಲ ನಾನು ನಿಲ್ಲಲ್ಲ ಮತ್ತೆ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ ಅಧಿಕಾರದಲ್ಲಿ ಇದ್ದೇ ಇರ್ತೀನಿ ಅಂದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ತಾವ್ರೆ ಯುವರ್ ಫಾಲೋಯರ್ಸ್ ಏನ್ ಡಿ ಕೆ ಶಿವಕುಮಾರ್ ಅವರು ಉತ್ತರನ ಪೌರುಷ ನಾನು ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ತಾಯಿ ಪ್ರಿಯಾಂಕಾ ಗಾಂಧಿ ತಂಗೆ ರಾಹುಲ್ ಗಾಂಧಿ ನಂದೇ ಹೈಕಮಾಂಡ್ ನಾನೇ ಅಧ್ಯಕ್ಷ ನಾನೇ ಮುಖ್ಯಮಂತ್ರಿ ಒಕ್ಕಲಿಗರು ಒಂದು ಬಾರಿ ದೇವೇಗೌಡರು ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಸದಾನಂದ ಗೌಡರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಒಂದು ಬಾರಿ ನಾನು ಕೊಡಿ ಅಂದ್ರಿ ಸ್ವಾಮಿ ನೀವು ಮುಖ್ಯಮಂತ್ರಿ ಆದ್ರಾ ಮುಖ್ಯಮಂತ್ರಿ ಆಗಲಿಲ್ಲ ಉಪಮುಖ್ಯಮಂತ್ರಿ ಆಗಿದ್ದೀರಿ ಏನು ಹೇಳ್ತಾವ್ರೆ ರಾಜಣ್ಣ ಅವರ ಟೀಮು ಮೂರು ಉಪಮುಖ್ಯಮಂತ್ರಿ ಆಗಬೇಕು ಪರಮೇಶ್ವರ ಹೇಳಿದ್ರು ಮೂರು ಉಪಮುಖ್ಯಮಂತ್ರಿ ರಾಯರೆಡ್ಡಿ ಹೇಳಿದ್ರು ಆರು ಉಪಮುಖ್ಯಮಂತ್ರಿ ಶಾಮ್ರೂಶಿವಶಂಕರಪ್ಪ ಇನ್ನೊಂದು ಬಾಂಬ್ ಹಾಕ್ಬಿಟ್ರು ನಾವೇ ಮುಖ್ಯಮಂತ್ರಿ ಡಿ ಸಿ ಎಂ ಬೇಕಿಲ್ಲ ನಾವೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಹೇಳ್ತಾರೆ ದೇವೇಗೌಡರು ಪಕ್ಷದಲ್ಲಿದ್ದು ಅವ್ರಿಗಿರುವ ವಿರುದ್ಧ ಸೆಟದೆದ್ದು ಅಯ್ಯಿಂದ ಮಾಡ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ವಿರೋಧ ಪಕ್ಷದ ನಾಯಕರಾಗ್ತಾರೆ ಮೊನ್ನೆ ಇಂಡಿಯಾ ಶಫಲ್ಡ್ ಕುರುಬರು ಸಮಾವೇಶ ಮಾಡ್ತಾರೆ ಇಂಡಿಯಾ ಸಫರ್ಡ್ ಅಲ್ಲೇನು ಹೇಳ್ತಾರೆ ಕಾವೇರಿಯಿಂದ ಕನ್ಯಾಕುಮಾರಿವರೆಗೂ ಕುರುಬರಿದ್ದೀರಿ ಕುರುಬ ಗೊಂಡ ಕೇಂದ್ರ ಸರ್ಕಾರ ಕಳಿಸಿದ್ದೀನಿ ನಿಮ್ಮನ್ನೆಲ್ಲ ಹಿಂದುಳಿದ ವರ್ಗಕ್ಕೆ ಎಷ್ಟು ವರ್ಗಕ್ಕೆ ಸೇರಿಸ್ಲಿಕ್ಕೆ ಕಳಿಸಿದ್ದೀನಿ ನೇರವಾಗಿ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು ಸಮಾವೇಶಗಳು ಮಾಡಿ ಡಿ ಕೆ ಶಿವಕುಮಾರ್ ಅವರೇ ನೀವು ಒಂದು ಬಾರಿ ಆದ್ರೂ ಇಲ್ಲ ಹೈಕಮಾಂಡ್ ತೀರ್ಮಾನ ಆಗಿದೆ ನಾನು ಮುಖ್ಯಮಂತ್ರಿ 2.5 ವರ್ಷ ಅಂತ ಹೇಳೋ ಟಾಕತ್ ಇದೆಯಾ ನಿಮಗೆ ಹೇಳಿದ್ರೆ ಎಲ್ಲರೂ ಅವ್ರು 5 ವರ್ಷ ಹೇಳ್ತಾರೆ ನೀವು 2.5 ವರ್ಷ ಅಂತ ಹೇಳಕ್ಕಾರು ಹೇಳಲಿವಲ್ಲ ನಮ್ಮ ಜನಕ್ಕೆ ಅದಾರು ಒಂದು ಪಾಪ ಡಿ ಕೆ ಶಿವಕುಮಾರ್ ಹಣ ಖರ್ಚು ಮಾಡಿದ್ರು ಪಕ್ಷ ಕಟ್ಟಿದ್ರು ರಾಕ್ಷಸನಂಗೆ ದುಡಿದ್ರು ಅವ್ರು ಆಗಬೇಕು ಅಂತ ಇತ್ತಲ್ಲ ಜನಗಳ ಮನಸ್ಸಿಗೆ ಅವ್ರನ್ನ ಹೆಂಗೆ ಸಮಾಧಾನ ಪಡಿಸ್ತೀರಿ ನೀವು ಅವ್ರಿಗೊಂದು ಮಾತು ಹೇಳ್ಬೋದಿತ್ತಲ್ಲ ನನಗೂ 5 ವರ್ಷದ ಪಾಲಿದೆ ನನಗೂ 2.5 ವರ್ಷ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಕ್ಕಂಥ ಎದೆಗಾರಿಕೆ ನಿಮಗಿಲ್ಲದೆ ಹೋಯ್ತಲ್ಲ ಅದಕ್ಕೆ ಅವ್ರನ್ನ ಮೆಚ್ಚಿರೋದು ಜಗ ಮೆಚ್ಚಿದ ಮಗನಂತೆ ನಮ್ಮವ್ರು ಸಿದ್ದರಾಮಯ್ಯನವ್ರನ್ನ ನಿಮ್ಮನ್ನ ಉತ್ತರನ ಪಾತ್ರ ಅಂತ ತಿಳ್ಕೊಂಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರನ ಪೌರುಷ ಅಂದರೆ ಒಲೆ ಮುಂದೆ ಅಂತ ನೀವು ಜನಕ್ಕೆ ಕೇಳ್ತಿಲ್ಲ ಇದು ನಡೀತಾ ಇರೋದು ಪರಿಸ್ಥಿತಿ ನಮಸ್ಕಾರ